ಬಿ ಎಡ್ ಥರ್ಡ್ ಸೆಮಿಸ್ಟ್ರ್ ವಿದ್ಯಾರ್ಥಿಗಳಿಗಾಗಿ ಮೆಥಡ್ ಟು ಪೆಡಗೋಗಿಯವ್ ಸ್ಕೂಲ್ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ವಿಷಯ ಆಧಾರಿತ ಬೋಧನಾಶಾಸ್ತ್ರ ಸಮಾಜ ವಿಜ್ಞಾನ ಈ ಸಮಾಜ ವಿಜ್ಞಾನ ಅಧ್ಯಯನದ ವಿಧಾನಗಳಲ್ಲಿ ಬೋಧನಾ ವಿಧಾನಗಳಲ್ಲಿ ಹೊರ ಸಂಚಾರ ವಿಧಾನ ಕೂಡ ಒಂದು ಪ್ರಮುಖವಾದಂಥ ವಿಧಾನವಾಗಿದೆ ಅಂತ ಹೇಳಬಹುದಾಗಿದೆ ಕೋಶ ಓದು ದೇಶ ಸುತ್ತು ಎನ್ನುವ ಗಾದೆಯ ಮಾತು ಶಿಕ್ಷಣ ಕ್ಷೇತ್ರಕ್ಕೂ ಅನ್ವಯಿಸುತ್ತದೆ ಕೇವಲ ತರಗತಿಯ ಕೋಣೆಯೊಳಗೆ ಕುಳಿತು ಕಲಿಯುವುದಕ್ಕಿಂತ ಹೊರ ಸಂಚಾರದಿಂದಲೂ ಜ್ಞಾನವನ್ನು ಸಂಪಾದಿಸಬಹುದಾಗಿದೆ ಹೊರ ಸಂಚಾರ ವಿಧಾನವು ಇತ್ತೀಚಿನ ದಿನಗಳಲ್ಲಿ ಜನಪ್ರಿಯತೆಯನ್ನು ಗಳಿಸುತ್ತಿದೆ ಇದು ಸಹ ಸಮಾಜ ವಿಜ್ಞಾನ ಬೋಧನೆಯಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಹೊಂದಿದೆ ಈ ವಿಧಾನವು ನೇರವಾಗಿ ಅನುಭವ ಮಾಡಿಕೊಡುವ ಮೂಲಕ ತರಗತಿಯ ಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ನೀಡುವಲ್ಲಿ ಸಹಾಯಕವಾಗಿದೆ ಹೊರ ಸಂಚಾರದಿಂದ ವಿದ್ಯಾರ್ಥಿಯ ವೀಕ್ಷಣಾ ಕ್ಷೇತ್ರವು ವಿಶಾಲವಾಗುತ್ತದೆ ಭಾವನಾ ಪೂರಿತ ಕಲಿಕೆಗೆ ಉಂಟಾಗುತ್ತದೆ ಅಷ್ಟೇ ಅಲ್ಲದೆ ಸಮಾಜ ವಿಜ್ಞಾನದ ವಿಷಯಗಳಲ್ಲಿ ಆಸಕ್ತಿ ಕೂಡ ಬೆಳೆಯುತ್ತದೆ ವಿದ್ಯಾರ್ಥಿಗಳು ಶಾಲಾ ಹೊರಗಡೆಯ ಪ್ರದೇಶಗಳಿಗೆ ಭೇಟಿ ನೀಡಿ ಪ್ರತ್ಯಕ್ಷ ಮಾಹಿತಿ ಪಡೆಯುವ ಭಾವನಾ ರೀತಿಯ ಕಲಿಕೆಯನ್ನು ಹೊರ ಸಂಚಾರ ಎಂದು ಕರೆಯಲಾಗುತ್ತದೆ ಅಂದರೆ ಒಂದು ತರಗತಿಯ ಕೋಣೆಯನ್ನು ಬಿಟ್ಟು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ವಿಷಯ ಇರುವಂತಹ ಸ್ಥಳಗಳಿಗೆ ಭೇಟಿ ಕೊಟ್ಟು ಅಧ್ಯಯನ ಮಾಡುವಂಥದಕ್ಕೆ ಹೊರ ಸಂಚಾರ ಅಂತ ಹೇಳ್ತೀವಿ ಮಕ್ಕಳು ವಾಸಸ್ಥಳದ ಸಮೀಪದಲ್ಲಿರುವ ವಸ್ತು ಸಂಗ್ರಹಾಲಯ ಕಾರ್ಯಾಗಾರ ಉದ್ಯಾನವನ ಮೃಗಾಲಯ ಐತಿಹಾಸಿಕ ಸ್ಥಳ ಮುಂತಾದವುಗಳಿಗೆ ಭೇಟಿ ಇತ್ತು ಅವುಗಳನ್ನು ನೇರವಾಗಿ ಅನುಭವ ತಂದುಕೊಳ್ಳುವ ಕಾರ್ಯಯೋಜನೆಗೆ ಹೊರ ಸಂಚಾರ ಎಂದು ಹೇಳಲಾಗುವುದು ಈ ರೀತಿಯಾಗಿ ಹೊರ ಸಂಚಾರವು ಒಂದು ಸಣ್ಣ ಪ್ರವಾಸವಾಗಿದೆ ಇದನ್ನು ಒಂದು ದಿನಕ್ಕೆ ಸಂಬಂಧಿಸಿದಂತೆ ಕೈಗೊಳ್ಳುವುದು ಉತ್ತಮ ಒಂದು ನಿರ್ದಿಷ್ಟ ಪ್ರದೇಶದ ಕುರಿತಾಗಿ ಮಾಹಿತಿಯನ್ನು ಪಡೆಯುವಲ್ಲಿ ಹೊರ ಸಂಚಾರವು ಅಗತ್ಯವಾಗಿದೆ ಈ ರೀತಿ ಸ್ಥಳೀಯವಾಗಿ ನೆರೆಹೊರೆಯ ರೀತಿಯಲ್ಲಿ ಹಾಗೂ ದೀರ್ಘಕಾಲದಲ್ಲಿ ಹೊರ ಸಂಚಾರವನ್ನು ಕೈಗೊಳ್ಳಬಹುದಾಗಿದೆ ಅಂತ ಹೇಳಬಹುದಾಗಿದೆ ಈ ಹೊರ ಸಂಚಾರ ಹೋಗಬೇಕಾದಂದರೆ ಗಮನದಲ್ಲಿಡಬೇಕಾದಂಥ ಮುಖ್ಯವಾದ ಅಂಶಗಳು ಹೊರ ಸಂಚಾರ ಕೈಗೊಳ್ಳುವ ಮೊದಲು ವ್ಯವಸ್ಥಿತ ಯೋಜನೆ ಅಗತ್ಯವಾಗಿದೆ ಯಾವುದೇ ಒಂದು ಯೋಜನೆಯನ್ನು ನಾವು ಮಾಡಬೇಕಾದ್ರೆ ಅದಕ್ಕೆ ವ್ಯವಸ್ಥಿತವಾದಂಥದ್ದು ಇರಬೇಕಾಗ್ತದೆ ಫಸ್ಟ್ ವ್ಯವಸ್ಥಿತವಾಗಿ ನಾವು ಮಾಡಿಕೊಂಡಾಗ ಅರ್ಧ ಕೆಲಸ ಮುಗಿದಂತೆ ಶಾಲೆ ಹೊರ ಸಂಚಾರಕ್ಕೆ ಆಯ್ಕೆ ಮಾಡಿಕೊಳ್ಳುವ ಸ್ಥಳವು ಐತಿಹಾಸಿಕ ಪೌರತ್ವ ಮತ್ತು ಭೌಗೋಳಿಕ ಅಂಶಗಳಿಗೆ ಸಂಬಂಧಿಸಿದಂಥ ಸ್ಥಳಗಳಾಗಿರಬೇಕು ಸಮಾಜ ವಿಜ್ಞಾನ ವಿಷಯದ ಉದ್ದೇಶಗಳ ಬಗೆಗಿನ ತಿಳುವಳಿಕೆ ಹೊಂದಿರಬೇಕು ದಾರಿಯಲ್ಲಿ ವಿದ್ಯಾರ್ಥಿಗಳು ನೋಡಿದ ಸ್ಥಳಗಳ ಬಗ್ಗೆ ಟಿಪ್ಪಣಿ ಬರೆದಿಡಲು ತಿಳಿಸಬೇಕು ಪ್ರಾಣಿ ಸಂಗ್ರಹಾಲಯ ವಸ್ತು ಸಂಗ್ರಹಾಲಯ ಪಕ್ಷಿಧಾಮ ಜಲಪಾತ ಕೋಟೆ ಇತ್ಯಾದಿ ಸ್ಥಳಗಳಿಗೆ ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿಸುವುದು ಮುಖ್ಯವಾಗಿದೆ ಹೊರ ಸಂಚಾರಕ್ಕೆ ಹೋಗುವ ಸ್ಥಳ ದೂರವಾದರೆ ವಾಹನ ವ್ಯವಸ್ಥೆ ಕೂಡ ಅವಶ್ಯಕವಾಗಿದೆ ಹೊರ ಸಂಚಾರಕ್ಕೆ ಹೋಗುವಾಗ ವಿದ್ಯಾರ್ಥಿಗಳು ತಮಗೆ ಅಗತ್ಯವಿರುವ ಆಹಾರ ನೀರು ಟಿಪ್ಪಣಿ ಪುಸ್ತಕ ಲೇಖನೆ ಮುಂತಾದವುಗಳು ತರುವಂತೆ ಸೂಚಿಸಿರಬೇಕು ಹೊರ ಸಂಚಾರದಿಂದ ಹಿಂದಿರುಗಿ ಬಂದ ಮೇಲೆ ಅವರ ವರದಿಯನ್ನು ತಯಾರಿಸಿ ಕೊಡುವಂತೆ ಸಲಹೆ ಕೊಡಬೇಕು ಸಂಚಾರದ ಅವಧಿಯಲ್ಲಿ ಶಿಕ್ಷಕರು ಸರಿಯಾದ ಮಾರ್ಗದರ್ಶನ ಮಾಡಬೇಕು ಹೊರ ಸಂಚಾರದ ವಿಚಾರವನ್ನು ಶಾಲಾ ಮುಖ್ಯಸ್ಥರು ಮುಖ್ಯ ಪೋಷಕರ ಗಮನಕ್ಕೆ ತರಬೇಕು ಮತ್ತು ಅವರ ಅನುಮತಿಯನ್ನು ಕೂಡ ಪಡೆದುಕೊಳ್ಳುವುದು ಅವಶ್ಯಕವಾಗಿದೆ ಹೊರಸಂಚಾರಕ್ಕೆ ಹೊರಡುವ ಮುನ್ನ ವಿದ್ಯಾರ್ಥಿಗಳ ಸಮೂಹವನ್ನು ಹತ್ತು ವಿದ್ಯಾರ್ಥಿಗಳ ತಂಡವನ್ನಾಗಿ ವಿಂಗಡಿಸಬೇಕು ಆ ತಂಡಕ್ಕೆ ಒಬ್ಬ ನಾಯಕನನ್ನು ನೇಮಿಸುವುದು ಮುಖ್ಯ ಶಾಲೆಯವರು ಭೇಟಿ ನೀಡುವ ಉದ್ದೇಶವಿರುವ ಸ್ಥಳದ ಮುಖ್ಯಸ್ಥರಿಂದ ಅನುಪತಿ ಮೊದಲೇ ಪಡೆದುಕೊಂಡಿರಬೇಕು ವಿದ್ಯಾರ್ಥಿಗಳ ಹಾಜರಿ ತೆಗೆದುಕೊಳ್ಳಬೇಕು ಅಪಾಯದ ಸ್ಥಳಗಳಿಗೆ ಹೋಗದಂತೆ ಎಚ್ಚರಿಕೆ ನೀಡಬೇಕು ಭೇಟಿ ನೀಡಿದ ಸಂದರ್ಭದಲ್ಲಿ ಮಾಹಿತಿ ಸಂಗ್ರಹಿಸುವ ಬಗ್ಗೆ ಮಾರ್ಗದರ್ಶನ ನೀಡಿರಬೇಕು ಹೊರಸಂಚಾರದಿಂದ ಗುರಿ ಉದ್ದೇಶಗಳು ಎಷ್ಟರ ಮಟ್ಟಿಗೆ ಸಫಲಗೊಂಡಿವೆ ಎಂಬುದನ್ನು ಮೌಲ್ಯಮಾಪನ ಕೊನೆಯಲ್ಲಿ ಮಾಡಬೇಕು ಈ ರೀತಿ ಹೊರ ಸಂಚಾರಕ್ಕೆ ನಾವು ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕಾದರೆ ಈ ಎಲ್ಲ ಅಂಶಗಳು ಮುಖ್ಯವಾಗಿ ಗಮನದಲ್ಲಿ ಇಟ್ಟುಕೊಳ್ಳಬೇಕು ಹೊರ ಸಂಚಾರ ಮಾಡೋದರಿಂದ ಆಗುವಂತಹ ಅನುಕೂಲತೆಗಳು ಹೊರ ಸಂಚಾರವು ಸಮಾಜ ವಿಜ್ಞಾನ ಬಗ್ಗೆ ಆಸಕ್ತಿಯನ್ನು ಉಂಟು ಮಾಡುತ್ತದೆ ಹೊರ ಸಂಚಾರವು ವಿದ್ಯಾರ್ಥಿಗಳಿಗೆ ನೇರ ಕಲಿಕೆ ಅನುಭವಗಳನ್ನು ನೀಡುತ್ತದೆ ಮತ್ತು ಪ್ರಕೃತಿಯ ವೀಕ್ಷಣೆಗೆ ಇಲ್ಲಿ ಅವಕಾಶ ದೊರಕುತ್ತದೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರತ್ಯಕ್ಷವಾಗಿ ನೀಡುವಂಥ ವ್ಯವಸ್ಥೆ ಇರುತ್ತದೆ ಮಕ್ಕಳಲ್ಲಿ ಸಾಮಾಜೀಕರಣದ ಗುಣವನ್ನು ಕೂಡ ಬೆಳೆಸಲಾಗ ಒಂದು ಸಮೂಹದ ಜೊತೆಗೆ ಇರುವುದರಿಂದ ಸಾಮಾಜೀಕರಣದ ಗುಣವನ್ನು ಬೆಳೆಸಲು ಅನುಕೂಲವಾಗುತ್ತದೆ ಇದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಮಾಹಿತಿಯನ್ನು ಒದಗಿಸುತ್ತದೆ ವಿದ್ಯಾರ್ಥಿಗಳಲ್ಲಿ ಸೌಂದರ್ಯೋಪಾಸಕ ಮೌಲ್ಯವನ್ನು ಉಂಟು ಮಾಡುತ್ತದೆ ಅಂದರೆ ನಿಸರ್ಗದ ಮಡಿಲಲ್ಲಿರುವಂಥ ಮೌಲ್ಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ಸಿಗುತ್ತದೆ ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಮನೋಭಾವನೆ ಕೂಡ ಬೆಳೆಯುತ್ತದೆ ವಿದ್ಯಾರ್ಥಿಗಳಿಗೆ ನೇರ ಕಲಿಕಾನುಭವ ಕೂಡ ನೀಡಲು ಇಲ್ಲಿ ಅವಕಾಶ ಸಿಗುತ್ತೆ ಈ ರೀತಿ ಎಲ್ಲ ಈ ಹೊರ ಸಂಚಾರ ಅಧ್ಯಯನದಿಂದ ಅನುಕೂಲತೆಗಳನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಹೊರಸಂಚಾರದಿಂದ ಆಗುವಂಥ ಕೆಲವೊಂದು ದೋಷಗಳು ಹೊರ ಸಂಚಾರದಿಂದ ವೇಳೆಯ ಅಪಯವಾಗುತ್ತೆ ಅಂದರೆ ತರಗತಿಯಲ್ಲಿ ಒಂದೇ ಸಾರಿ ಹೇಳುವಂಥ ವಿಷಯ ಹೊರ ಸಂಚಾರಕ್ಕಾಗಿ ಹೋದಾಗ ಹೆಚ್ಚಿನ ಒಂದು ಸಮಯ ಅಪವಯ ಆಗ್ತದಂತ ಹೇಳ್ಬೋದು ಶಿಕ್ಷಕರಲ್ಲಿ ಭಿನ್ನಾಭಿಪ್ರಾಯ ಮಾಡುವ ಸಾಧ್ಯತೆ ಇದೆ ವಾಹನ ವ್ಯವಸ್ಥೆ ಆಹಾರ ವ್ಯವಸ್ಥೆಯು ವೆಚ್ಚದಾಯಕವಾಗಿರುತ್ತದೆ ಹೊರ ಸಂಚಾರದಲ್ಲಿ ಪ್ರಾಣ ಹಾನಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವೆ ಶಿಕ್ಷಕರ ಮೇಲೆ ಜವಾಬ್ದಾರಿ ಹೊರೆ ಹೆಚ್ಚಾಗಿರುತ್ತೆ ಈಗೆಲ್ಲ ಕೆಲವೊಂದು ಅಂಶಗಳು ಹೊರ ಸಂಚಾರದಿಂದ ಆಗುವಂಥ ಕೆಲವೊಂದು ದೋಷಗಳನ್ಬೋದು ಎಲ್ಲ ನಾವು ಮೊದಲೇ ವ್ಯವಸ್ಥೆ ಮಾಡಿಕೊಂಡು ಹೋದಾಗ ದೋಷಗಳಾಗುವಂಥ ಸಂಖ್ಯೆ ಕಡಿಮೆ ಹೇಳ್ಬೋದು ಒಟ್ಟಾರೆ ಹೇಳಬೇಕಾದ್ರೆ ತರಗತಿಯ ಒಂದು ಪಾಠದಕ್ಕಿಂತ ತರಗತಿಯಲ್ಲಿ ಕುಂತು ಪಾಠ ಮಾಡುವುದಕ್ಕಿಂತ ಹೊರ ಸಂಚಾರಕ್ಕೆ ಅಥವಾ ಸಂಬಂಧಪಟ್ಟಂತಹ ಒಂದು ಸ್ಥಳಗಳಿಗೆ ಭೇಟಿ ಕೊಡೋದ್ರ ಮುಖಾಂತರ ನಾವು ಕಲಿತಂತಹ ವಿಷಯ ಹೆಚ್ಚು ಪರಿಣಾಮಕಾರಿಯಾಗ್ಬೋದಂತ ಆ ರೀತಿಯಾಗಿ ಇದು ಒಂದು ಇತಿಹಾಸ ಅಥವಾ ಸಮಾಜ ವಿಜ್ಞಾನ ಬೋಧನಾ ವಿಧಾನಗಳಲ್ಲಿ ಮುಖ್ಯವಾದುದು ಅಂತ ಹೇಳ್ಬೋದಾಗಿದೆ ಧನ್ಯವಾದಗಳು